ಇಂದು ನಾವೆಲ್ಲ ಒಂದು. ನಮಸ್ಕಾರ, ಇದು ಸುದ್ದಿಗಾರ ಸತ್ಯರ ಕೂಗು. ಗಾಂಧಿನಗರ ಕ್ಷೇತ್ರದ ಕಾಟನ್ಪೇಟೆ ವಲಯದಲ್ಲಿರುವ ಬುಲೆಟ್ ಪ್ರಕಾಶ್ ತಾಯಿ ಗೌರಮ್ಮ ಇನ್ನಿಲ್ಲ. ವಿ ಗೌರಮ್ಮ ಅವರು ಭಾರತೀಯ ಜನತಾ ಪಕ್ಷದ ಮಹಿಳಾ ನಾಯಕಿಯಾಗಿದ್ದರು. ಮುಖ್ಯಮಂತ್ರಿ ಯಡಿಯೂರಪ್ಪ ಸಂದರ್ಭದಲ್ಲಿ ಇವರು ಗಾಂಧಿನಗರ ಕ್ಷೇತ್ರಕ್ಕೆ ನಾಮನಿರ್ದೇಶಿತ ನಗರ ಪಾಲಿಕೆ ಸದಸ್ಯರಾಗಿದ್ದರು. ಇವರು ಕಾಟನ್ಪೇಟೆ ವಲಯಕ್ಕೆ ತುಂಬಾ ಹೆಸರುವಾಸಿ ಮಹಿಳೆ. ಇವರು ಬಿಜೆಪಿಯಲ್ಲಿದ್ದಾಗ ಸುಮಾರು ಹೋರಾಟಗಳಲ್ಲಿ ಇವರು ಪಾಲ್ಗೊಂಡಿದ್ದರು. ಇವರಿಗೆ ಪ್ರಮುಖವಾಗಿ ಸದಾನಂದ ಗೌಡರು, ಯಡಿಯೂರಪ್ಪನವರು, ಅಶೋಕ್ ಅವರು ತುಂಬಾ ಆತ್ಮೀಯರಾಗಿದ್ದರು ಹಾಗೂ ಸುತ್ತಮುತ್ತ ಏರಿಯಾಗಳಲ್ಲಿ ಕಾಟನ್ಪೇಟೆಯಲ್ಲಿ ಹೆಸರುವಾಸಿಯಾಗಿದ್ದರು. ಇವರು ಬುಲೆಟ್ ಪ್ರಕಾಶ್ ಅವರ ತಾಯಿ. ಇವರು ಬಿಜೆಪಿಯಲ್ಲಿ ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ರು. ಈಗ ಅವರಿಲ್ಲ, ನಮಗೂ ದುಃಖ ಆಗತ್ತೆ, ನಮಗೂ ಪರಿಚಿತರೇ. ನಮ್ಮ ಸುದ್ದಿಗಾರ ವಾಹಿನಿಯಲ್ಲಿ ಕಳೆದ ವರ್ಷ ವೀರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಈ ದೇವಸ್ಥಾನ ಉದ್ಘಾಟನೆ ಮಹೋತ್ಸವ ಸಂದರ್ಭದಲ್ಲಿ ಎರಡು ತುಣುಕುಗಳು ಅಂದರೆ ಎರಡು ಮಾತಾಡೋದನ್ನು ನಾವು ನಮ್ಮ ಸುದ್ದಿಗಾರ ವಾಹಿನಿಯಲ್ಲಿ ಪ್ರಸಾರ ಮಾಡ್ತಿದ್ದೀವಿ. ಅವರ ಕಾಟನ್ಪೇಟೆ ಅಭಿಮಾನಿಗಳು ನೋಡಬಹುದು. ಅವರ ಕುಟುಂಬ ವರ್ಗಕ್ಕೆ ದುಃಖನ ಪಡಿಸುವ ಶಕ್ತಿಯ ಪರಮಾತ್ಮ ಕೊಡಲಿ, ಗೌರಮ್ಮ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ಈ ಸುದ್ದಿಗಾರ ಸತ್ರಕ್ಕೆ ಹೋಗೋ ಭಗವಂತನಲ್ಲಿ ಪ್ರಾರ್ಥಿಸೋಣ. ನಮಸ್ಕಾರ. ಏನೋ ಆ ಪರಮಾತ್ಮ ಹೊಟ್ಟೆಗೆ ನುಗ್ಗಿ ನಾನು ರಾತ್ರಿ ಆಗಲು ಧ್ಯಾನ ಮಾಡ್ಕೊಂಡು ಅಳ್ತಾ ಇದ್ದೆ. ನಾನು ಇಷ್ಟು ವರ್ಷದಿಂದ ನಮ್ಮ ದೇವರು ನಮಗೆ ನಮ್ಗೆ ಸಿಕ್ಕಲ್ವಲ್ಲ, ನಮ್ಮ ಕೈಗೆ ಸಿಕ್ಕಲ್ವಲ್ಲ, ಇವತ್ತು ನಮ್ಗೆ ಈ ಒಂದು ದಾರಿ ಮಾರ್ಗ ತೋರಿಸ್ಕೊಟ್ಟಿದ್ದೇನೆ. ಈ ದಾರಿ ಮಾರ್ಗಕ್ಕೆ ನಾವು ನಿಮ್ ಎಲ್ಲಾರ್ಗು ಕೇಳ್ಕೊಂಡು ನಮ್ಮೆಲ್ಲರಿಗೂ ಹೇಳ್ದಂಗೆ ನಾವು ಕೇಳ್ಕೊಂಡು ನಾವೆಲ್ಲರಿಗೂ ಶಿರೋಣೆಯಾಗಿ ನಾವು ಇವತ್ತಿನ ದಿವಸ ನಿಮ್ಮ ಸೇವೆ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಇನ್ನಷ್ಟು ಬರಲಿ, ನಾವು ಎದುರಿಸ್ತೀವಿ. ನಾವು ಎದುರಿಸೋ ಗೊತ್ತು, ನಾವು ಮಾತಾಡೋದಕ್ಕೂ ಗೊತ್ತು. ಯಾರು ವೈರಿರಲ್ಲ ಇಲ್ಲಿ, ಯಾರು ವೈರಿರಲ್ಲ, ಎಲ್ಲ ನಾವೆಲ್ಲ ಒಂದು. ನಾವೆಲ್ಲ ಯಾರೇಳಿ ಇಂದು ನಾವೆಲ್ಲ ಒಂದು, ನಾವೆಲ್ಲ ಒಂದೇ. ಯಾರು ಇದ್ರಲ್ಲಿ ಇರೋದಿಲ್ಲ, ಎಲ್ಲಾನು ಚೆನ್ನಾಗಿರ್ಬೇಕು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.